ಇದೆ ಸತೀಶ್ ಹಿರೇಗೌಡರ ಮನೆ. ಇಡಕೆ ಪಡಿಕೆ ಇಲ್ಲ, ಮಣ್ಣಿನ ಗೋಡೆಗಳು. ನಮ್ಮ ಅಜ್ಜ ಕಟ್ಸಿದ ಮನೆ ಜಾಲರಿ ಮನೆ ಅಂತೀವಿ. ಫುಲ್ ಸ್ಟ್ಯಾಂಡರ್ಡ್ ಹೌಸ್. ಆಗ ಮಟ್ಟ ಹತ್ತಿದ್ರೆ ಆ ಬಿಸಿಲು ಲೈಟ್ ಬೀಳೋದ್ ಹೆಂಗ್ ಬಿಡುತ್ತೆ ಗೊತ್ತಾ? ಅಟ್ಟದ ಮೇಲೆ ಇಲ್ಲಿವರೆಗೂ ಹೊಗೆ ಗೂಡಿತ್ತು. ಸಕ್ಕತ್ತಾಗಿ ಉರಿಯೋದ್ ಮಾತ್ರ. ನಮ್ಮನೆಯವರು ಅಟ್ಟದಲ್ಲಿ ಕೂತ್ಕೊಳ್ಳೋರಂತೆ ಹೋಗಿ ಅದೇನು ಅಷ್ಟು ಇಷ್ಟ ಅಂತ ಅಟ್ಟ ಬಿಡಿಸೋದಕ್ಕೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕೋಡಿಯಲ್ಲಿ ಬಂದಿದ್ದು ಅತ್ತೆನೂ ಮಾತಾಡಿಸ್ಕೊಂಡು ಅದು ಆಡಿಷನ್ ಇರೋದ್ರಿಂದ ದೇವರಿಗೆಲ್ಲ ಪೂಜೆ ಮಾಡಿಸಿ ಹಾಗೆ ಮಾವರಿಗೆ ಕೈ ಮುಗ್ದು ರೆಡಿ ಆಗ್ತಿದ್ದಾರೆ. ಹಾಗೆ ನನ್ನ ಮಗಳು ಕೂಡ ರೆಡಿ ಆಗಿದೆ. ಪಕ್ಕದಲ್ಲಿ ಅಲ್ಲೇ ರಾಮದೇವರು ಅಂತ ಒಂದು ದೇವಸ್ಥಾನ ಇದೆ. ಅತ್ತೆ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಬರೋದ್ರೊಳಗೆ ನೀವು ಹೋಗಿ ಅಲ್ಲೇ ಪಕ್ಕದಲ್ಲಿ ಪೂಜೆ ಮಾಡ್ಕೊಬಿಟ್ಟು ಬನ್ನಿ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಮನೆ ಇತ್ತು. ಅಲ್ಲೇ ಸಾಮಾನು ತಗೊಂಡು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಬಂದೆ. ನಂಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಟ್ರೈನರ್ ಅಂತ ಹೆಂಗ್ ಪಾಠ ಮಾಡೋರು ಅಂತ ಇಡೀ ಊರವ್ರೆಲ್ಲ ಬಂದ್ ಇಲ್ಲಿ ಟ್ಯೂಷನ್ ಮಾಡಿ. ಈಗಿಲ್ವಾ, ಈಗೆಲ್ಲ ಪಾಠ ಗಿಟ ಯಾವ್ದು ಇಲ್ಲ. ಇಲ್ಲಿ ಕಿಟಕಿ ಇತ್ತು ನಮ್ಮ ಮನೆಯಿಂದ. ಇಲ್ಲ ಈಗ ಹಾಲು ಕುಡ್ಕೊ ಬಂತದ ಹಂಗಾಗಿ. ಇರ್ಲಿ ಪರವಾಗಿಲ್ಲ. ಇಲ್ಲಿ ಬಿಡಿದಮ್ಮ ಪರವಾಗಿಲ್ಲ. ಸರಿ, ಅವರು ಒಬ್ಬೊಬ್ರೆ ಜೀವನ ಮಾಡ್ತಾ ಇರೋರು. ಇಲ್ಲ ಒಂದೇನೆ, ನಾಲ್ಕು ಹಚ್ಚಿರಾತು. ಯಾಕೆ ನಾಲ್ಕು ಹಚ್ಚಿರಾತು ಅಲ್ಲೂ ಒಂದ್ ಕಡೆ ಹಚ್ಚಲ್ಲ, ನಾಲ್ಕು ಹಚ್ಚಿರಾತು. ಅದೇ ಕರ್ಪೂರ ಜಾಸ್ತಿ ಕೊಟ್ಟಿದ್ದು. ನಿನ್ನ ಹೆಸರೇನು? ಮನೋನಿ. ಸಾಕಾ ಇದೊಂದೇಯಾ? ಡ್ಯಾಡಿ ಇಲ್ಲೇ ಸ್ಕೂಲಿಗೆ ಬರ್ತಿದ್ರು, ಇಲ್ಲೇ ಟ್ಯೂಷನ್ಗೆ ಬರ್ತಿದ್ರು. ಅವರೇ ಪಾಠ ಕೊಡ್ತಿದ್ರು ಡ್ಯಾಡಿಗೆ. ಅವ್ರಿಗಿಲ್ಲ. ಬಂದು ಗುಡಿ ಒಳಗೆ ಮಲ್ಕೊಳ್ಳೋರು, ಆಗಿ ಗುಡಿನೂ ಇರಲಿಲ್ಲ, ಚಿಕ್ಕದಾಗಿತ್ತು. ಇದ್ರೊಳಗೆ ಮಲ್ಕೊಳ್ಳೋರು ಗೊತ್ತಾಗ್ತಾನೆ ಇರಲಿಲ್ಲ ಯಾರಿಗೂ, ಅಪ್ಪ ಅಮ್ಮಗೆ. ಎಲ್ಲಿ ಎಲ್ಲಿ ಅಂತ ರಾತ್ರಿ ಎಲ್ಲ ಹುಡ್ಕಾಡಿರೋರು. ನಾನು ಬಂದು ರಾಮದೇವ್ರ ಮಡ್ಲಲ್ಲಿ ಮಲಗಿರುವೆ. ನನಗೆ ಸಖತ್ತು ಅಟ್ಯಾಚ್ಮೆಂಟ್ ಇರೋಂಥ ದೇವರು ರಾಮದೇವರು. ಅಮ್ಮ ಅಜ್ಜಿ ಜೊತೆ ಇದೇ ನಮ್ಮ ರಾಮದೇವರು ಅಂತ. ಈ ವಿಗ್ರಹಗಳೆಲ್ಲ ನಾನೇ ಮಾಡಿದ್ದು. ಆಗ ಇನ್ನೊಬ್ರು ಇದ್ರು, ಕಲಾವಿದ್ರು. ಆಗ ಅವ್ರ ಜೊತೆ ಸೇರ್ಕೊಂಡು ಅವರು ಗುರುಗಳು ನಮಗೆ. ನಾನು ಕಾಲೇಜಿಗೆ ಹೋಗ್ತಿದ್ದೆ ಚಿತ್ರಕಲೆಗೆ. ಅವ್ರ ಜೊತೆ ಸೇರ್ಕೊಂಡು ವಿಗ್ರಹಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ರಾಮದೇವರು ಅಂದರೆ ನಮ್ಮ ಮನೆಯವರಿಗೆ ತುಂಬ ಇಷ್ಟ. ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಅಲ್ಲಲ್ಲಲ್ಲ ಅವಾಗವಾಗ ಹೇಳ್ತಾ ಇದ್ರು. ಇದು ಯಾವ ಥರ ಅಂದರೆ, ಇದು ಪಕ್ಕದೂರಿಗೆ ದೇವ್ರು ಕೊಟ್ಬಿಟ್ಟು ಕೆರೆನ ಇವ್ರೂರಿಗೆ ತಗೊಂಡ್ರಂತೆ. ಹಾಗಾಗಿ ಇಲ್ಲಿಂದ ಒಂದು ಮೂರು ಹೆಜ್ಜೆಗೆ ದೇವ್ರು ಅಲ್ಲೋಗಿ ನಿಲ್ಲಿಸಿದೆ. ಬರೀ ಈಗ ದೇವ್ರದ್ದು ಪಾದಗಳು ಮಾತ್ರ ಇಲ್ಲಿದೆ ಅಂತ ಹೇಳಿದರು. ಬಟ್ ಚೆನ್ನಾಗಿತ್ತು, ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ 80 ವರ್ಷದ ಹಳೆಯ ಮನೆ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ಪೇಂಟ್ ಗಿಂಟ್ ಹೊಡೆದು ಚೆನ್ನಾಗಿಟ್ಟಿದ್ದಾರೆ. ನಮ್ಮ ಅಜ್ಜ ಕಟ್ಸಿದ್ದು. ಮಾವಂದು ಅಣ್ಣಂದಿರ ಮನೆ ಇಲ್ಲಿ ಎರಡು ಇದೆ. ಅದು ಇದು ಇದು ನಮ್ಮ ಮನೆಯವರ ಅಜ್ಜ ಕಟ್ಸಿರಂತ ಮನೆ. 80 ವರ್ಷದ ಹಳೆಯ ಮನೆ. ನಮ್ಮ ಅಜ್ಜಿ ರೂಮ್ ಅದು. ಮಾವ ಇಲ್ಲ, ಅತ್ತೆ ಮಾತ್ರ ಇರೋದು. ಮಾವ ತೀರೋಗಿ 10 ವರ್ಷ ಆಗಿದೆ. ಈಗ ನಾವು ಇಲ್ಲೇ ಊರಲ್ಲೇ ಎರಡು ದೇವಸ್ಥಾನಗಳಿದೆ. ಒಂದು ದೇವಮ್ಮ ರಾಮದೇವ್ರನ್ನಲ್ಲ ರಾಮದೇವ್ರದ್ದು ಅಂತ, ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ರೆಡಿ ಆಗ್ತಿದ್ದೀವಿ. ಹಾ ನೋಡಿ, ಮನೆ ಹತ್ರದಿಂದ ಇಲ್ಲೇ ಸ್ವಲ್ಪ ದೂರ ಇನ್ನೊಂದು ದೇವಸ್ಥಾನ ಇದೆ. ಇಲ್ಲೇ ದೇವಸ್ಥಾನ ಅಲ್ಲ, ಮನೆಯಿಂದ ಏನ್ ಇಲ್ಲೇ ವಾಕಲ್ ನಡ್ಕೊಂಡು ಹೋಗ್ಬೋದು. ಒಂದ್ ಸ್ವಲ್ಪ ಕಾರ್ ಪೂಜೆ ಮಾಡ್ಸೋಣ ಅಂತ ಇಲ್ಲೇ ದೇವಮ್ಮನ ಹತ್ರ ಗ್ರಾಮ ದೇವತೆದು ಅಲ್ಲಿಗೆ ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಎಷ್ಟು ಹಳೇ ಮನೆಗಳಿದಾವೆ, ತುಂಬಾ ಹಳೇ ಮನೆಗಳು. ಇದೆ ನೋಡಿ ದೇವಮ್ಮ ಅಂತ.
ಇದು ನೋಡಿ ಊರಲ್ಲೇ ಇರೋಂತ ಗ್ರಾಮದೇವತೆ ದೇವಮ್ಮ ಅಂತ ಇದೆ. ಎಷ್ಟು ವಿಶಾಲವಾಗಿದೆ, ಎಷ್ಟು ಚೆನ್ನಾಗಿದೆ, ತಂಪಾಗಿದೆ. ನನ್ನ ಮಗಳು ಫಸ್ಟ್ ಮುಡಿಕೊಟ್ಟಿದೆ ಇಲ್ಲಿ. ಇದೆ ನೋಡಿ ಅದೇ ಗ್ರಾಮ ದೇವತೆ ದೇವಮ್ಮ ಅಂತ. ಇದು ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಅರ್ಚಕರು ಕೂಡ ಅಷ್ಟೇ ಚೆನ್ನಾಗಿ ಪೂಜೆ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ದೇವರು ಆರತಿ ಮಾಡಿದ್ದೆ ಹತ್ತು ನಿಮಿಷ ನನಗೆ ಹೇಳ್ತಿದ್ದೀನಿ, ಬಾಯಿ ಮಾತಿಗೆ 10 ನಿಮಿಷ ಅಲ್ಲ, ಕರೆಕ್ಟಾಗಿ 10 ನಿಮಿಷ ಆರತಿ ಬೆಳಗಿತು. ಒಂದೊಂದು ದೇವ್ರ ಹತ್ರನೂ ಹೋಗಿ ಒಂದು 3-4 ನಿಮಿಷ ಅಂತ ದೇವ್ರ ಪೂಜೆ ಆರತಿ ಬೆಳಗ್ತಾನೆ ಇದ್ರು. ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಅಲ್ಲಿಗೆ ಹೋದ್ರೆ ಅಷ್ಟೇ, ಆ ದೇವಸ್ಥಾನಕ್ಕೆ ಹೋದಾಗ ತುಂಬ ತಂಪಾಗುತ್ತೆ. ನಂಗೆ ನಮ್ಮೂರು ತೇಜರಾಮ್ ದೇವಸ್ಥಾನಕ್ಕೆ ಹೋದಾಗ ಹೇಗಾಗುತ್ತೆ ಅದೇ ಥರ ಫೀಲ್ ಆಯಿತು ನನಗೆ. ಗ್ರಾನೈಟ್ ಎಲ್ಲ ಹಾಕಿರ್ತಾರಲ್ಲ, ಒಂದು ಸ್ವಲ್ಪ ತಂಪು ಅನಿಸುತ್ತೆ. ಖುಷಿ ಆಯಿತು. ಹಾಗೆ ಎಲ್ಲರೂ ಅಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ಕೊಟ್ಟರು. ಹಾಗೆ ಪ್ರಸಾದ ತೀರ್ಥ ಎಲ್ಲ ತಗೊಂಡು ಹಾಗೆ ಕಾರ್ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. ಗಾಡಿ ನಾವು ಎಕ್ಸ್ರಿ ಅದು ನಮ್ಮ ಅಣ್ಣಂಗೆ ಮತ್ತೆ ವಾಪಸ್ ಕೊಟ್ಟು ಇದನ್ನು ನಾವು ಎಕ್ಸ್ಚೇಂಜ್ ಮಾಡಿರೋದು ಅಷ್ಟೇ ಇವಾಗ. ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವರಿದೆ. ಇಲ್ಲೇ ಇದು ಮನೆ ಊರೊಳಗೇನೆ, ಊರಿಂದ ಏನು ಮನೆಯಿಂದ ಒಂದು 10 ಹೆಜ್ಜೆ ಅಷ್ಟೇ ಅಂತ. ಇಲ್ಲಿ ನಮ್ಮ ಮತ್ತೆ ಆಂಜನೇಯ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ, ಮನೆ ಪಕ್ಕದಲ್ಲೇ, ಎಲ್ಲ ಮನೆ ಪಕ್ಕದಲ್ಲೇ. ಹಾಗಾಗಿ ಎಲ್ಲ ಹೋದಾಗ ಅಲ್ಲೆಲ್ಲ ನಾನು ಒಂದು ಪೂಜೆ ಮಾಡಿಸ್ಕೊ ಬರ್ತೀನಿ. ಇದು ನಮ್ಮೂರ್ದು ಆಂಜನೇಯ ಸ್ವಾಮಿ ದೇವಸ್ಥಾನ. ಚೆನ್ನಾಗಿ ಮಾಡಿಸಿದಾರೆ ಆಕ್ಚುಲಿ, ಆಂಜನೇಯ ಸ್ವಾಮಿ ಒಳಗಡೆ ನೋಡಿ. ಎಲ್ಲ ಚೆನ್ನಾಗಿದೆ. ಎಲ್ಲ ದೇವ್ರಿಗೂ ಹೋಗಿ ಒಂದು ಪೂಜೆ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಈಗ ಮನೆಗೆ ಬಂದು ಇವತ್ತು ನಮ್ಮಲ್ಲಿಗೆ ಆಡಿಷನ್ ಇದೆ ಇವತ್ತು ಮತ್ತೆ ನಾಳೆ ಹಾಸನಲ್ಲಿ. ಸೊ ಹಾಗಾಗಿ ಈಗ ಹೊರಡ್ತಿದ್ದು ಮಗಳಿದು ನಮ್ದು ಇದು ನಮ್ಮ ಮಗಳು. ಇದು ನೋಡಿ ಹಳೇ ಕಾಲದ್ದು ಮರಗಳು. ಇದು ಆಕ್ಚುಲಿ 90 ವರ್ಷ ಅಲ್ಲ 80-85 ವರ್ಷದ ಹಳೇ ಮನೆ ಇದು ನೋಡಿ. ಇದು ಹಳೇ ಕಾಲದ್ದು, ಇದು ನಮ್ಮನೆಯವರು ಮಾಡಿರೋಂಥದ್ದು ಡೋರ್ನಲ್ಲ ಡಿಸೈನ್ ಮಾಡಿರೋಂಥದ್ದು. ಆಕ್ಚುಲಿ ನಾನು ಇಲ್ಲಿಗೆ ಬರೋದು ಕಡಿಮೆನೆ, ಯಾಕಂದ್ರೆ ನಾನು ಅಲ್ಲಿಂದ ಬರೋ ಇನ್ನೇ ನಮ್ಮ ಶನಿವಾರ ಭಾನುವಾರ ನಾವು ಇಲ್ಲಿ ಬರೋದ್ರಿಂದ ಆದಷ್ಟು ನಾನು ನಮ್ಮೂರಿಗೆ ಹೋಗೋದು. ಆ ಕಡೆ ಒಲವು ಜಾಸ್ತಿ ನನಗೆ. ಹಾಗಾಗಿ ನಮ್ಮತ್ತೆ ನೋಡಿರ್ತೀರಿ ಆಕ್ಚುಲಿ ಒಂದು 2-3 ವಿಡಿಯೋದಲ್ಲಿ ನಮ್ಮನೆಗೆ ಒಂದು 3-4 ತಿಂಗಳ ಹಿಂದೆ ಬಂದಿದ್ರಲ್ಲ ಬೆಂಗಳೂರಿಗೆ, ಅವಾಗ ಒಂದು 4-5 3-4 ವಿಡಿಯೋ ಮಾಡಿದ್ದೆ. ಅದನ್ನು ನೋಡಿರ್ತೀರ ಅತ್ತೆನ. ಮಾವ ಇಲ್ಲ, ಇದು ಫ್ರಿಡ್ಜ್ ಇಲ್ಲಿದ್ದು, ಹಾಲು ಪಾಲು ಎಲ್ಲ ಇಲ್ಲಿದೆ. ಅದು ಆ ಕಾಲದಲ್ಲಿ ನೋಡಿ ಹೆಂಗ್ ಪ್ಲಾನ್ ಮಾಡಿ ಮಾಡೋರು. ಆಗ್ಲಿ ಈಗ ಮೆಟ್ಲು ಅಟ್ಟಕ್ಕೆ ಅಟ್ಟ ಹತ್ತಿದ್ರೆ ಆ ಬಿಸಿಲು ಲೈಟ್ ಬೀಳೋದು ಹೆಂಗ್ ಬಿಡುತ್ತೆ ಗೊತ್ತಾ ಅಟ್ಟದ ಮೇಲೆ. ಜ್ಯೂಸ್ ಮಾಡೋದಿದು ಹಾಕಿ ನಮ್ಮಅಮ್ಮ ಆ ಕಾಲದಲ್ಲಿ ಎತ್ತಿಟ್ಕೊಂಡಿರೋದು ಅದನ್ನ ನನಗೆ ಅಂತ ಎತ್ತಿಟ್. ನಾನು ಹೇಳ್ಬೋದು ಅಷ್ಟೇ, ಇದು ಅಡುಗೆ ಮನೆ, ಇದು ಕಿಚನ್, ಇದು ಹಾಲ್ ಅಂತ. ಇದೆಲ್ಲ ನಮ್ಮನೆಯವ್ರು ಹೇಳ್ಬೇಕು. ಆ ಅನುಭವ ಮಾಡಿರ್ತಾರಲ್ಲ, ಇಲ್ಲಿ ಓಡಾಡಿರ್ತಾರೆ, ಕೂತಿರ್ತಾರೆ, ನಿಂತಿರ್ತಾರೆ, ಅವ್ರಿಗೆ ಅದೇ ನೀವು ನಮ್ಮೂರ ಬಗ್ಗೆ ಕೇಳಿಬೇಕಾದ್ರೆ ಕೂತ್ಕೊಂಡು ಪುರಾಣ ಓದ್ಬಿಡ್ತೀನಿ. ಹೆಚ್ಚು ಕಾಲ ಇಲ್ಲಿ ನಮ್ಮನೆಯವ್ರು ಕಂಡಿರ್ತಾರಲ್ಲ, ಅವ್ರು ಹೇಳ್ತಾರೆ ಹೇಗೆ ಏನು ಅಂತ ಹೇಳಿರಿ. ಇಲ್ಲಿ ನಾವು ನೋಡ್ದಂಗೆ ನಾನೊಂದು ನಾನ್ ನೋಡೋದು ಒಂದು 20 ವರ್ಷದಿಂದ 20-25 ವರ್ಷದಿಂದ ನೋಡ್ತಾರೆ ಮನೆ ಇದು. ಇಲ್ಲಿ ಇಲ್ಲಿ ಎಲ್ಲ ಇಲ್ಲಿವರೆಗೂ ಇತ್ತು, ಇಲ್ಲಿ ಕಾಣತ್ತಿಲ್ಲ ಗೂಡು. ಇದು ಇಲ್ಲಿವರೆಗೂ ಹೊಗೆ ಗೂಡಿತ್ತು ಅಡುಗೆ ಮಾಡಕ್ ಒಲೆ. ಅದ್ರ ಸಕ್ಕತ್ತಾಗಿ ಉರಿಯೋದ್ ಮಾತ್ರ. ಈಗ ಅದಾದ್ಮೇಲೆ ಜಾಗ ತಿಂತ ಇದೆ ಅನ್ಬಿಟ್ಟು ತರ್ಸಾಕಿದ್ರು. ನಮ್ಮ ಅಜ್ಜ ಕಟ್ಸಿದ ಮನೆ ಜಾಲರಿ ಮನೆ ಅಂತ ಹೇಳಿ, ಫುಲ್ ಸ್ಟ್ಯಾಂಡರ್ಡ್ ಹೌಸ್ ಆಗ ದೊಡ್ಡದು. ಈಗ ಆಲ್ಮೋಸ್ಟ್ 80-85 ವರ್ಷ ಆಗಿದೆ. ಇಡಿಕೆ ಪಡಿಕೆ ಇಲ್ಲ, ಮಣ್ಣಿನ ಗೋಡೆಗಳು ಇಲ್ಲೆಲ್ಲ ಯಾವ್ದು ನೋಡಿದ್ರು ಮಣ್ಣಿನ ಗೋಡೆ. ಮಣ್ಣಿನ ಗೋಡೆ. ನಾವು ಮನೆಗೆ ಬಂದ್ಮೇಲೆ ಒಂದ್ ಸ್ವಲ್ಪ ಆಲ್ಟ್ರೇಷನ್ಗಳು ನಡೆದಿದಾವೆ. ಮನೆ ನಮ್ಮನೆಯವರು ಅಟ್ಟದಲ್ಲಿ ಕೂತ್ಕೊಳ್ಳೋರಂತೆ ಹೋಗಿ ಅದೇನು ಅಷ್ಟು ಇಷ್ಟ ಅಂತ ಅಟ್ಟ ಬಿಡಿಸೋದಕ್ಕೆ. ಏನ್ ಮಗ್ಳು ಅಜ್ಜಿ ಹೊಡೆದ್ಬಿಟ್ಟು ಕರ್ಕೊ ಬಂದಿದ್ದು ನೋಡಿ. ದೋಸೆ ಮಟನ್ ಸಾಂಬಾರ್ ಎಲ್ಲ ರೆಡಿ ಇದೆ ನೋಡಿ. ಮತ್ತೆ ಬರೀ ಒಲ ಕೆಲಸ ಅದೇ ಜಾಸ್ತಿ. ಮನೆ ಬಗ್ಗೆ ಆಸಕ್ತಿ ಕಡಿಮೆ, ಆದ್ರೆ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಮಾತ್ರ. ಅಂದ್ರೆ ಗಲೀಜ್ ಮಾಡೋದು ಯಾರು ಇದಾರೆ. ಹಾಗಾಗಿ ಸೀರೆಗಳು ಐರನ್ ಮಾಡೇ ಹಾಕ್ಳೋದು ಯಾವಾಗ್ಲೂ. ಆಕ್ಚುಲಿ ಐರನ್ ಮಾಡೇ ಉಡ ಅಂತ ಕ್ಲೀನ್ ಚೌಲಿ ಬೇರೆ ಐತ ಚೌಲಿ ಇಲ್ಲ ಫಂಕ್ಷನ್ಸ್. ನಾವು ಜಾಸ್ತಿ ಬಂದಾಗ ಇಲ್ಲಿ ಮಲಗೋದು.
ಅತ್ತೆ ಚೇಂಜ್ ಮಾಡಿದ್ದಾರೆ. ಆಕ್ಚುಲಿ ಇದು ಇಲ್ಲಿ ಇತ್ತು, ಇದು ಇಲ್ಲಿ ಇತ್ತು, ನಾವ್ ಇಲ್ಲೇ ಹಾಸ್ಕೊಂಡು ಇಲ್ಲೇ ಮಲಗ್ತಾ ಇದ್ದಿದ್ದು. ಆಕ್ಚುಲಿ ಕಡಿಮೆ ನಾನು ತೀರಾ ಬರೋದು ನಂಗೆ, ಯಾಕೆಂದ್ರೆ ನಾನು ಸಿಗೋ ಅಂತ ಟೈಮಲ್ಲಿ ಜಾಸ್ತಿ ನಾನು ಅಲ್ಲಿ ಹೋಗ್ತೀನಿ. ನನಗೆ ಒಲವು ನಮ್ಮೂರ ಕಡೆ ಸ್ವಲ್ಪ ಗಮನ ಜಾಸ್ತಿ. ಎಲ್ಲರಿಗೂ ಅವ್ರವ್ರ ಅಪ್ಪ ಅಮ್ಮ ಅವ್ರ ಊರು ಇಷ್ಟ ಅಲ್ಲ, ನನಗೆ ಅದು ಏನು ಅತಿಯಾದ ವ್ಯಾಮೋಹ ಅಲ್ಲಿ ಇರೋದು ನನಗೆ. ಆಕ್ಚುಲಿ ಎಷ್ಟು ಇಷ್ಟ ಅಂದ್ರೆ ನಮ್ಮೂರು, ನಮ್ಮನೆಗೆ ಸ್ಟಾರ್ಟಿಂಗ್ ಮದುವೆ ಆದಾಗ್ಲೇ ಹೇಳಿದ್ದೆ ನನ್ನ ಏನಾದ್ರು ನನ್ನ ಸತ್ರ ನಮ್ಮ ಊರಲ್ಲೇ ತಗೊಂಡೋಗಿ ಮಣ್ಣು ಮಾಡ್ಬೇಕು ಅಂತ ಅವಾಗ್ಲೇ ಹೇಳಿದ್ದೆ. ನಾನು ಅದಕ್ಕೆ ಜಗಳ ಆಡ್ದಾಗೆಲ್ಲ ನೀನು ಇಲ್ಲೇ ತಗೊಂಡು ಉಂಟಿನಿ ಅಂತ ಸತ್ತೋಗ್ಬಿಡ್ತೀನಿ. ಅಂದ್ರೆ ಅದೇನು ಅಷ್ಟು ವ್ಯಾಮೋಹ, ನಮ್ಮ ಅಜ್ಜನ ಅಕ್ಕ ಒಬ್ರು ಅಂತ ಇದ್ರು ದಡ್ಡಲ್ಲಿ ಅಜ್ಜಿ ಅಂತ, ಅಷ್ಟು ಅಪ್ಪನ ಮನೆ ಅಂದ್ರೆ ಅಷ್ಟು ಆಸೆ ಪಡೋದು. ನನಗೆ ಹೇಳಿದ್ದೆ ನಾನು ಒಂದು 10ನೇ ಕ್ಲಾಸಲ್ಲಿ ಇದ್ದಾಗ, ನನ್ನ ಸತ್ರ ಕಾಂತಿಂಗ್ ಹೇಳ್ಬಿಡು ಅಜ್ಜಿ, ನಾನು ಸತ್ತಿದ್ದು ವಿಷಯ ತಿಳಿದ್ಬಿಟ್ರೆ ಕಾಂತಿಂಗ್ ಹೇಳಿ ಜೀಪಲ್ಲಿ ಹೇರ್ಕೊ ಬಂದ್ಬಿಟ್ಟು ಕೆರೊಳ್ಳಿ ಬಿಸಾಕ್ಲಿ ಅಂತ ಹೇಳಿದ್ದು. ಅವಾಗ ಅವಾಗ ಈಗ ಅವೆಲ್ಲ ನೆನಪಿಗೆ ಬರ್ತಿದ್ದೆ ನನ್ನಂಗೆ ಪಾಪ ಅಜ್ಜಿಗೆ ಅಷ್ಟು ಆಸೆ ಇತ್ತೇನು ಅಂತ. ಅಷ್ಟು ಇಷ್ಟ ನಂಗೆ ನಮ್ಮೂರು ಅಂದ್ರೆ. ಪಾಪ ಇದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗ್ದಲೇ ಇರ್ಬೋದು, ಅದೇನು ನನಗೆ ಅಲ್ಲಿ ಅಷ್ಟು ವ್ಯಾಮೋಹ ನಮ್ಮೂರು ನಮ್ಮ ಮನೆ ಅಂದ್ರೆ. ಅಲ್ಲಿಂದ ನಾನೊಂದು 7 ಕಿಲೋಮೀಟರ್ ನಮ್ಮ ದೊಡ್ಡಪ್ಪನ ಮನೇಲಿ ಮುಂಚೆ ಹೋಗ್ತಿದ್ದೆ, ಅಲ್ಲೇ ಶನಿವಾರ ಆಗ್ತಿದ್ದಂಗೆ ಕಲರೇ ಬರ್ತಿದ್ದೆ, ಸೋಮವಾರ ಆಗ್ತಿದ್ದಂಗೆ ಅಲ್ಲಿ ಹೋಗ್ತಿದ್ದೆ, ಜೀವೆಲ್ಲ ಏನು ಹೊಟ್ಟೆ ಕರಳಿಸ್ದಂಗೆ. ಅವ್ರವ್ರ ಭಾವನೆಗಳು ಅವ್ರಿಗೆ ಅವ್ರವ್ರ ಭಾವನೆಗೆ ನಾವು ಧಕ್ಕೆ ಮಾಡೋದು. ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ನಮ್ಮ ಮನೆಯವ್ರನ್ನ ಪಡೆಯಕ್ಕೆ. ಒಂದು ದಿನ ನೀನು ಜಾಸ್ತಿ ಯಾಕೆ ಅಲ್ಲೇ ಇರ್ತೀಯ, ಅಲ್ಲಿಗೆ ಯಾಕೆ ಹೋಗ್ತೀಯ ಅಂತ ಅನ್ನೋದೇ ಇಲ್ಲ. ನಾನು 99 ದಿನ ಅಲ್ಲೇ ಇರ್ತೀನಿ, ಒಂದಿನ ಇಲ್ಲಿಗೆ ಬಂದ್ರು ಇನ್ನೊಂದಿನ ನೆಕ್ಸ್ಟ್ ಡೇ ಹೋಗ್ಬೇಕು ಅಂದ್ರೆ ಪಾಪ ಅಷ್ಟೇ ಪ್ರೀತಿಲಿ ಹೋಗಿ ಬಿಟ್ಕೊಡೋದು ಕರ್ಕೊಬರೋದು ಎಲ್ಲ ಮಾಡ್ತಾರೆ. ನಾನು ಅದ್ರಲ್ಲಿ ನಾನು ನಮ್ಮ ನಮ್ಮ ಅಕ್ಕನ ತುಂಬಾ ಅದೃಷ್ಟ ಮಾಡಿದೀವಿ. ಎಲ್ಲರೂ ಅಷ್ಟೇ, ಇನ್ನೊಂದು ಅವ್ರದೇ ಆದಂತ ಸ್ವತಂತ್ರ ಇರುತ್ತೆ. ಹೆಣ್ಣು ಒಂದು ತವ್ರ ಮನೆ ಬಿಟ್ಟು ಗಂಡನ ಮನೆ ಬಂದಿದ್ ಮಾತ್ರ ಕಳ್ಳುಬಳ್ಳಿ ತರ್ಕೊಂಡು ಹೋಗ ಅಂತ ಅದು ಬರಬಾರ್ದು ಅಷ್ಟೇ. ಯಾವತ್ತು ನಾನು ಬಿಟ್ಟು ಬಂದೆ ಅನ್ನೋ ಭಾವನೆ. ಹಂಗಾಗಿ ಯಾರು ಅಮ್ಮ ಕೆಲಸ ಮಾಡ್ಲೋಬಾರ್ದು. ಜಾಸ್ತಿ ಅಲ್ಲೇ ಇರ್ತೀನಿ, ಆಕ್ಚುಲಿ ನೀವು ಅನ್ಕೊಂತಿರ್ತೀರಾ ಅಲ್ಲೇ ಇರ್ತೀನಿ ನಾನು ಅಂತ. ಹೌದು, ನಾನು ಜಾಸ್ತಿ ಅಲ್ಲಿ ಆದ್ರೆ ನಾವು ಜಾಸ್ತಿ ಆಡಿ ಬೆಳ್ದು 20-30 ವರ್ಷದಿಂದ ಅಲ್ಲಿ ಇರ್ತೀವಲ್ಲ, ಹಂಗಾಗಿ ನನಗೆ ಆ ಕಡೆ ತುಂಬಾ ಒಲವು ಜಾಸ್ತಿ. ಮತ್ತೆ ನಮ್ಮನೆಯವರು ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಹಂಗೆ ನಮ್ಮಕ್ಕಂಗೂ ಅಷ್ಟೇ, ಅವ್ರಿಗೂ ಒಳ್ಳೆ ಅತ್ತೆ ಮಾವ ಎಲ್ಲ ಸಿಕ್ಕಿದ್ದಾರೆ. ನಮ್ಮ ಭಾವನಕ್ಕಿಂತ ಎಷ್ಟು ಚೆನ್ನಾಗಿ ನಮ್ಮ ಮಾವನು ಕೂಡ ಅಷ್ಟೇ ಚೆನ್ನಾಗಿ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಂತಾರೆ. ನಾನು ನಮ್ಮ ಅಕ್ಕ ತುಂಬಾ ಅದೃಷ್ಟ ಮಾಡಿದ್ವಿ ಈ ವಿಷಯದಲ್ಲಿ. ನೋಡಿ ಎಂತ ಜಾಲ್ರಿ ಮನೆ ಇದೆ, ಸತೀಶ್ ಹಿರೇಗೌಡರ ಮನೆ. ಎಷ್ಟು ದಿನ ಕೇಳದಂಗೆ ನೋಡಿ, ಒಂದು ಕಡ್ಡಿನ ಮತ್ತೆ ಬಿಸಾಕಲ್ಲ. ಎಲ್ಲ ನಾನು ಅಷ್ಟೇನೆ, ಒಂದು ಹಳೆ ತಿಂಗ್ಸ್ ಅದು 20 ವರ್ಷದಾದ್ರೂ ಹಂಗೆ ಹಿಡ್ಕೊಳ್ಳೋ ಬುದ್ಧಿ. ನಾ ಅತ್ತೆಗೂ ಅದೇ ಬುದ್ಧಿ ಇರೋದು. ಈ ಮುಖಾಂತರ ಕೇಳ್ಕೊಂತೀನಿ, ಯಾರು ನಮ್ಮ ಊರವ್ರು ನೋಡ್ತಾ ಇರ್ತೀರಾ ಅಥವಾ ನಮ್ಮ ನೆಂಟರು ಯಾರ್ಯಾರು ನೋಡ್ತಾ ಇರ್ತೀರಾ, ಇದೊಂದು ವಿಷಯದಲ್ಲಿ ನನ್ನ ಆಸೆ ಈಡೇರಿಸಿ ನಾನು ಏನಾದ್ರೂ ಸತ್ರೆ ತಗೊಂಡೋಗಿ ನಮ್ಮ ಊರಿಗೆ ಹಾಕ್ಬಿಡಿ ನನ್ನ ಮಣ್ಣು ಮಾಡಿ. ಯಾವುದೇ ಕಾರಣಕ್ಕೂ ಸತ್ಕೊಂಡ್ಬಿಡ್ತೀನಿ. ಆ ಮಾತು ಕೇಳಿದ್ರೆ ನಂಗೆ ಜೀವ ಡಗ 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 ಆಟ್ಬಿಟ್ಟು ಎಲ್ಲ ಜಾಸ್ತಿ ಆಗುತ್ತೆ. ಇಲ್ಲೇ ನಮ್ಮ ಊರವರು ಏನಾರ ನಮ್ಮ ಕಡೆಯವ್ರು ನೋಡ್ತಾ ಇದ್ರೆ ಪ್ಲೀಸ್ ಇದೊಂದು ವಿಷಯ ನನ್ನ ಆಸೆ ಈಡೇರಿಸಿ ಪ್ಲೀಸ್. ಇಲ್ಲಿಗೆ ನಾವು ಆಕ್ಚುಲಿ ನಿನ್ನೆ ಬಂದಿದ್ದು, ಇವ್ರಿಗೆ ಇವತ್ತು ಆಡಿಷನ್ ಇದೆ ಹಾಸನದಲ್ಲಿ ಹೊರಡಬೇಕು, ಹಾಗಾಗಿ ನಿನ್ನೆ ಎಲ್ಲ ಮುಗಿಸಿ ಕೂತ್ಕೊಂಡು ಮಾತಾಡಿ ಹಂಗೆ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿಸ್ಕೊಬಂದು ಎಲ್ಲ ದೇವ್ರದ್ದು ಈಗ ಹೊರಡ ಅಂತ ಟೈಮು. ಈ ವಿಡಿಯೋ ಯಾವತ್ತು ಆಗ್ತೀನಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾಳೆ ನಮ್ಮನೆಯವರಿಗೆ ಆಡಿಷನ್ ಇದೆ, ಈಗ ಆಡಿಷನ್ ಇದೆ, ಹಾಗಾಗಿ ನಾವಿವಾಗ ಅರ್ಜೆಂಟು ಹಾಸನ ಹೊರಟು ನಮ್ಮನೆಯವರು ಓಪನ್ ಮಾಡ್ಕೊಂಡು ಕೂತಿದ್ದಾರೆ ಮಾಡ್ಕೊಂಡು ಬೈಕೊಂಡು ಸ್ವಲ್ಪ ಲೇಟ್ ಆಗಿಬಿಡ್ತು ಅಂದರೆ ಪೂಜೆ ಎಲ್ಲ ಮಾಡಿಸ್ಬೇಕಾಗಿತ್ತಲ್ಲ ಬೆಳಗ್ಗೆ, ಹಾಗಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ತಿಂಡಿ ಎಲ್ಲ ಮಾಡಿಕೊಂಡು ಲೇಟ್ ಆಯಿತು. ಒಂದು ಸ್ವಲ್ಪ ಬೇಜಾರು, ಅದರಲ್ಲೂ ನಮ್ಮನೆ ಅಂತೂ ಬಿಟ್ಟು ನಾವು ಬೆಂಗಳೂರಿಗೆ ಹೋಗುವಾಗ ಕರಳೆಲ್ಲ ಕಿತ್ತು ಬಂದಂಗೆ ಆಗ್ತಾಯಿರುತ್ತೆ. ಮತ್ತು ಇನ್ನೇನು ಹೊರಟ್ಬಿಟ್ಟು ಬರುವಾಗ ಸ್ವಲ್ಪ ಬೇಜಾರಾಗುತ್ತೆ ನನಗೆ. ಎಲ್ಲ ಕಡೆಯೂ ಅಷ್ಟೇ, ಆ ಜಾಗದಲ್ಲಿ ಒಂದಿನ ಇದ್ದು ಬರುವಾಗ ಎಲ್ಲೋ ಒಂದು ಕಡೆ ಒಂದ್ಸರಿ ಚಿರುಕ್ ಅನ್ನುತ್ತೆ ಒಂದ್ಸರಿ. ಹಾಗಾಗಿ ಇನ್ನು ಅವರು ಕೂಡ ಬಂದು ನಮ್ಮ ಜೊತೆ ಇರಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ಬಂದು ಒಂದು ವಾರ ಇದ್ದಿದ್ದೆ ಹೆಚ್ಚು ನಮ್ಮ ಜೊತೆ. ಅದು ಕಷ್ಟದಲ್ಲಿ ನಮ್ಮನೆಯವ್ರು 2-3 ದಿನಕ್ಕೆ ಬಂದು ಹೋಗೋದಿದ್ರೆ ಬೇಡ ಅಂತ ಹೇಳಿದರು. 2-3 ದಿನಕ್ಕೆ ಬಂದು ನೀನು ಹೋಗ್ತೀನಿ ಅನ್ನೋದಿದ್ರೆ ಬರಬೇಡ, ಒಂದು ವಾರ ಇರೋದಿದ್ರೆ ಮಾತ್ರ ಬಾ ಅಂತ. ಕಷ್ಟದಲ್ಲಿ ಒಂದು ವಾರ ಇದ್ರು, ಅದು ಒಂದೊಂದು 2 ದಿನ ಇದೆ ನನಗೆ, ಓ ಹೋಗ್ಬೇಕು, ಹಸು ಇದೆ, ಕೊರಿ ಇದೆ, ಕೋಳಿ ಇದೆ, ಕುರಿ ಸಾಕಿದ್ದೀನಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅವ್ರು ಏನಾದರೂ ಒಂದು ಸಾಕೊಂಡಿರ್ತಾರೆ, ಹಾಗಾಗಿ ಅವ್ರು ಹೆಚ್ಚು ಬರಲ್ಲ. ಬಟ್ ಈಗ ಯಾವುದೂ ಇಲ್ಲ, ಯಾವುದೂ ಈಗ ಸಾಕೊಂಡಿಲ್ಲ ಅಂದರೆ ನಮ್ಮ ಪಪ್ಪನು ಹೇಳ್ತಿರ್ತಾರೆ. ಈಗ ಮನೆಗೆ ಬಂದರೆ ಒಂದೊಂದು ದಿನಕ್ಕೆ ಹೋಗ್ತೀನಿ ಅಂತ ಇರ್ತಾರಲ್ಲ, ಅವಾಗ ನಮ್ಮ ಪಪ್ಪನು ಕೂಡ ಹೇಳ್ತಿರ್ತಾರೆ. ಈಗ ವಯಸ್ಸಾದಮೇಲೆ ಕೆಲಸ ಎಲ್ಲ ಕಡಿಮೆ ಮಾಡ್ಕೋಬೇಕು, ಆರೋಗ್ಯದ ಕಡೆ ಕಡಿಮೆ ಗಮನ ಕೊಡಬೇಕು ಅಮ್ಮ ಅಂತ ಹೇಳ್ತಿರ್ತಾರೆ. ನಮ್ಮ ಪಪ್ಪ ಅವ್ರನ್ನ ಅಮ್ಮ ಅಂತ ಕರೆಯೋದು. ಹಾಗಾಗಿ ಆದರೂ ಅವರಿಗೆ ಸ್ವಲ್ಪ ಮುಂಚೆಯಿಂದನೂ ನನಗೆ ನನ್ನೂರು ಹೇಗಿಷ್ಟ, ಅವರಿಗೆ ಬರೀ ಮನೆ ತೋಟ ಕೆಲಸ ಜಮೀನು ಇದೆ ಅವರಿಗೆ ಮೊದಲಿಂದನೂ. ಹಾಗಾಗಿ ಅವರಿಗೆ ಒಬ್ಬರಿರೋದು ಅಂದ್ರೇ ಖುಷಿ ಅನಿಸುತ್ತೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.